I was waiting to speak in my language because they had told me, so I have not even gone out, sir. I'm just sitting here from 7.5 years to speak something. Please kindly give me one opportunity because I got a news that there is no time. No. Please, sir. It's my request. Your name. Please, sir. Sri Josh K. Mani. Sri Jagesh. Jagesh. Sir, thanks for the opportunity. I would like to speak in my language. Yelladaru iru, entadaru iru, endendu nee Kannada vagiru, Kannada ke kayyettu, ninna kai kalpavrukshavagudu. This is the saying of our Kavivani this year. Sanmanya Sabhapatigale, Nanu Kuda, ಬೆಳಗ್ಗೆ ಇಂದ ಬಹಳ ತಾಳ್ಮೆಯಿಂದ ಪರ ಮತ್ತು ವಿರೋಧ ಎರಡು ವಿಷಯಗಳನ್ನು ಮನಸ್ಸಿನಲ್ಲಿ ನಾನೊಬ್ಬನೇ ಆಲೋಚನೆ ಮಾಡ್ತಾ ಇದ್ದೆ. ಏನಂದರೆ ಮೋದಿಜಿಯವರ ಅದ್ಭುತ ಪರಿಕಲ್ಪನೆಯ ಭಾರತದ ಭವಿಷ್ಯವನ್ನು ಉತ್ಕೃಷ್ಟವಾಗಿ ಬೆಳವಣಿಗೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರು ಪಡುವಂಥ ಒಂದು ಶ್ರಮ, ಆ ಶ್ರಮಕ್ಕೆ ಈ ದಿನ ನಮಗೆ ನಮ್ಮ ಒಂದು ವಂದನಾ ನಿರ್ಣಯ ಯಾವ ರಾಷ್ಟ್ರಪತಿಗಳ ಮೇಲೆ ಮಾಡಬೇಕು ಅಂತ ನಮ್ಮನ್ನು ಇಲ್ಲಿ ಎಲ್ಲ ಸೇರಿಸಿದಂಥ ವಿಷಯ. ನಾನು ಒಬ್ಬ ಈ ಭಾರತದ ಸಾಮಾನ್ಯ ಪ್ರಜೆಯಾಗಿ ನಾನು ಆಲೋಚನೆ ಮಾಡಿದ್ದು ಅವರಿಗೆ ಒಂದು ವಂದನೆ ಒಂದು ಅದ್ಭುತ ಮಾತುಗಳಲ್ಲಿ ಬರುತ್ತೆ ಅಂತ ನಾನು ಭಾಳ ವಿನಯಪೂರ್ವಕವಾಗಿ ಇಲ್ಲಿ ಕಾಯ್ತಾ ಕೂತಿದ್ದೆ. ನನ್ನ ಮನಸ್ಸಿಗೆ ಭಾಳ ನೋವಾದಂಥ ವಿಚಾರ ಮತ್ತು ಅನುಮಾನ ಬಂದಂಥ ವಿಚಾರ, ಈ ರಾಷ್ಟ್ರವನ್ನು ಅದ್ಭುತವಾಗಿ ಕಟ್ತಾ ಇದ್ರೆ ಯಾವುದೋ ಕೆಲಸಕ್ಕೆ ಬರದಂಥ ಒಂದು ವಿಷಯವನ್ನು ತಗೊಂಡು ಅಧಾನಿ 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 ಅಂತ ಹೇಳಿ ಸಂಪೂರ್ಣವಾಗಿ ಈ ಸದನದಲ್ಲಿ ಆಡುವ ಮಾತಿಗೆ ಮನ್ನಣೆ ಇಲ್ಲದೆ ಯಾವುದೋ ಒಂದು ಮಾತಿಗೆ ಮನ್ನಣೆ ಆಗ್ತಾ ಇದೆ. ಅದಕ್ಕೆ ನನಗೆ ಭಾಳ ದೊಡ್ಡ ವಿಷಾದ ಇದೆ. ನಾನು ಎಲ್ಲ ಸ್ನೇಹಿತರಿಗೆ ಒಂದಂತೂ ಹೇಳೋಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಷ್ಟ್ರಕ್ಕೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಮೋದಿಯವರ ಪರಿಕಲ್ಪನೆ ಏನಾದರೂ ಈ ರಾಷ್ಟ್ರಕ್ಕೆ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಕಣ್ಣು ಮುಂದೆ ಇದ್ದಂಥ ಎರಡನೇ ಶ್ರೀಲಂಕಾ ಭಾರತ ಆಗಬೇಕಾಗಿತ್ತು, ಎರಡನೇ ಪಾಕಿಸ್ತಾನ ಭಾರತ ಆಗಬೇಕಾಗಿತ್ತು, ಇವತ್ತು ಬಾಂಗ್ಲಾದೇಶದ ಥರ ಒಂದು ದೇಶ ನಮ್ಮ ಭಾರತ ಆಗಬೇಕು. ಮೋದಿ ಇಲ್ಲದಿದ್ದರೆ ನಾವು ಅಷ್ಟು ಜನ ಕೂಡ ಇವತ್ತು ಆ ದೇಶವನ್ನು ನೋಡುವಂಥ ಪರಿಸ್ಥಿತಿ ಬರ್ತಾ ಇತ್ತು. ಇವತ್ತು ಕೋವಿಡ್ ಬಂದ ಮೇಲೆ ಇಡೀ ವಿಶ್ವದಲ್ಲಿ ಆರ್ಥಿಕ ವ್ಯವಸ್ಥೆಯೇ ಬುಡಮೇಲಾಗಿದೆ. ಆರ್ಥಿಕ ವ್ಯವಸ್ಥೆ ಬುಡಮೇಲಾದಾಗ ಭಾಳ ಜಾಣ್ಮೆಯಿಂದ ಭಾಳ ಅದ್ಭುತವಾಗಿ ಎಕ್ಸ್ಟ್ರಾಡರಿ ಚಿಂತನೆಯನ್ನು ಮಾಡಿ ಮೋದಿಯವರು ಸಮತೋಲನ ಮಾಡಿ 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 ಈ ಭಾರತವನ್ನು ಚಾಲೆಂಜಿಂಗ್ ಆಗಿ ಈ ವಿಶ್ವದಲ್ಲಿ ನಿಲ್ಲಿಸಿ ಇವತ್ತು ಅದ್ಭುತವಾಗಿ ಬೆಳವಣಿಗೆ ಮಾಡ್ತಾ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಎದ್ದು ಮೋದಿಗೆ ಚಪ್ಪಾಳೆ ಹೊಡಿತಾರೆ ಅಂತ ನಾನು ಭಾವಿಸಿದೆ. ಆದರೆ ಮೋದಿಯವ್ರನ್ನ ಕಂಡಮ್ ಮಾಡೋಕ್ಕೆ ಅಂತಲೇ ಒಂದು ವರ್ಗ ಇದ್ದರೆ ಇದು ನೋಡೋಕ್ಕೆ ಅಂತ ಇಡೀ ಭಾರತದಲ್ಲಿ ಜನ ಒಂದು ಕಡೆ ಇದ್ದಾರೆ. ಭಾರತದ ಜನ ಪ್ರಜ್ಞಾವಂತರು, ಭಾರತದ ಜನ ಬುದ್ಧಿವಂತರು. ಅವರು ಈ ಒಂದು ಆಧುನಿಕ ತಂತ್ರಜ್ಞಾನ ಏನಿದೆ ಈ ಮನೆಯಲ್ಲಿ ಮಾತಾಡುವ ಅಷ್ಟು ಮಾತನ್ನು ಮನೆಯಲ್ಲಿ ಟಿ ವಿನಲ್ಲಿ ಕೂತು ನೋಡಿ ಯಾರು ದಿ ಬೆಸ್ಟ್ ಯಾರು ದಿ ವರ್ಸ್ಟ್ ಅನ್ನೋ ಒಂದು ನಿರ್ಣಯ ಮಾಡುವಂಥ ತಾಕತ್ತು ಇವತ್ತು ಮನೆಯಲ್ಲಿ ಕೂತಿರುವಂಥ ಭಾರತೀಯರಿಗಿದೆ. ಹಾಗಾಗಿ ನಾನು ಭಾಳ ಧೈರ್ಯವಾಗಿ ಹೇಳ್ತೀನಿ, ಯಾರೇನೇ ಅಂದರೂ ಕೂಡ ಇವತ್ತು ಈ ರಾಷ್ಟ್ರ ತಲೆ ಎತ್ತಿ ನಿಂತಿದೆ ಭಾರತ ಅಂದರೆ ನಾವೆಲ್ಲರೂ ಕೂಡ ತಲೆಬಾಗಿ ಇವತ್ತು ಮೋದಿಯವರಿಗೆ ಒಂದು ಶರಣ ಹೇಳಬೇಕು, ಯಾಕಂದ್ರೆ ಅಂಥ ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿದೆ ಅಂತ. ಇವತ್ತು ಅವರು ಹೇಳ್ತಾರೆ ಭಾರತ ಜೋಡೋ ಅಂತ ನಾವೇನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಏನು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ನಡೆದುಬಿಟ್ಟು ಭಾರತವನ್ನು ಚೇಂಜ್ ಮಾಡ್ತಾ ಇದ್ದೀವಿ ಅಂತ. ಈ ವಿಷಯವನ್ನು ಆದಿಶಂಕರಾಚಾರ್ಯರು 7ನೇ ಶತಮಾನದಲ್ಲೇ ಭಾರತವನ್ನು ಅದ್ಭುತವಾಗಿ ಜೋಡಿಸುವಂಥ ಕೆಲಸ ಮಾಡಿದ್ರು. ಯಾಕೆ ಅಂದರೆ ಅವತ್ತು ಇದ್ದಂಥ ಸಿದ್ಧಾಂತ ಚಾರುವಾಕನ ಸಿದ್ಧಾಂತ. ಆ ಚಾರುವಾಕನ ಸಿದ್ಧಾಂತ ಏನಿತ್ತು ಅಂದರೆ ಏಕ್ ದಿನ ಕಾ ಸುಲ್ತಾನ್, ಊಟ ಮಾಡು ಮಜಾ ಮಾಡು ಸ್ನಾನ ಮಾಡು ತುಪ್ಪ ತಿನ್ನು, ದಟ್ ವಾಸ್ ದಿ ರೋಲ್ ಅವತ್ತಿದ್ದದ್ದು. ಅವತ್ತು ಹಿಂದೂಯಿಸಂ ಇರಲಿಲ್ಲ, ಧರ್ಮ ಇರಲಿಲ್ಲ, ಯಾವುದು ಇಲ್ಲದೆ ಇರುವಂಥ ಸಮಯದಲ್ಲಿ ಅವತ್ತಿನ ದಿನ ಆದಿಶಂಕರರು 4 ವಿಭಾಗಕ್ಕೆ ಈ ದೇಶದಲ್ಲಿ, ಅವತ್ತು ಯಾವ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಲ್ಲ, ಜಸ್ಟ್ ಆನ್ ವಾಕಿಂಗ್ ನಡ್ಕೊಳ್ತಾ ಈ ರಾಷ್ಟ್ರದ ಧರ್ಮವನ್ನು ಉಳಿಸಿದಂಥ ಭಾರತ ಜೋಡ ಅವತ್ತು ಅವ್ರು ಮಾಡಾಯಿತು. ಇವತ್ತು ಮಾಡ್ತಾ ಇರೋದು ನಕಲಿ ಭಾರತ ಜೋಡೋ ಅನ್ನತಕ್ಕಂಥ ಮಾತನ್ನು ನಾನಿವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಯಾಕೆ ಮೋದಿ ಅವರು ಏನ್ ತಪ್ಪು ಮಾಡಿದ್ದಾರೆ? ಮೋದಿ ಅವರು ಏನ್ ತಪ್ಪು ಮಾಡಿದ್ದಾರೆ? ನೀವು ಭಾರತ ಜೋಡೋ ಅಂತ ಹೇಳ್ಕೊಂಡು ಮೋದಿ ಅವ್ರನ್ನ ಕಂಡಮ್ ಮಾಡುವಂತ ಕೆಲಸ, ನೀವೇ ಶ್ರೇಷ್ಠರು ಅವರು ಶ್ರೇಷ್ಠ ಅಲ್ಲ ಅನ್ನತಕ್ಕಂತ ಮಾತ್ರ. ಏನ್ ತಪ್ಪು ಮಾಡಿದ್ದಾರೆ? ಭಾರತವನ್ನ ಕಟ್ಟಿತ್ತಪ್ಪ. ಇವತ್ತು ಗ್ರಾಮೀಣ ಭಾಗದಲ್ಲಿ ನಾನು ಒಂದು ಸಣ್ಣ ಗ್ರಾಮದಿಂದ ಬಂದಿದ್ದೀನಿ, ಅಲ್ಲಿ ಬೀಸೋ ಕಲ್ಲಲ್ಲಿ ರಾಗಿನ ಮಾಡ್ತಾ ಇದ್ರು ಅಥವಾ ಇನ್ನೊಂದು ಯಾವುದೋ ದವಸ ಧಾನ್ಯಗಳನ್ನ ಮಾಡ್ತಾ ಇದ್ರು. ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮೀಣ ಊಟವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅದನ್ನು ತೋರ್ಪಡಿಸುವಂತ ಒಂದು ಕೆಲಸವನ್ನ ಮೋದಿಯವರು ಮಾಡ್ತಾರೆ. ಅದು ತಪ್ಪು ಅಂತ ಇವತ್ತು ಹೇಳುವಂತ ಕೆಲಸ ಮಾಡ್ತಾರೆ. ಇವತ್ತು ನಾನು ಬಹಳ ಹೆಮ್ಮೆಯಿಂದ ಕರ್ನಾಟಕದಿಂದ ಬಂದವನಾಗಿ ಒಂದು ವಿಷಯವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮೋದಿಯವರು ಆಯ್ಕೆ ಮಾಡಿಕೊಂಡಿರುವಂತ ವಿಚಾರ ಬಂದು ನಮ್ಮ ಹೆಮ್ಮೆಯ ಬಸವಣ್ಣ, ನಮ್ಮ ಅಣ್ಣ ಬಸವಣ್ಣ ಅವರು ಅದ್ಭುತವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಅಂಧಕಾರ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಸಿ ನೀವು ಇದನ್ನ ಯಾವತ್ತೂ ಅಷ್ಟೇ ನ್ಯಾಯ ಅನ್ಯಾಯ ಎರಡು ಪರಾಮರ್ಶೆ ಮಾಡಿ ನೋಡಬೇಕು ಅಂತ ಬಸವಣ್ಣನ ತತ್ವ. ಅವತ್ತಿನ 12ನೇ ಶತಮಾನದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಿ. ನಾವಿಲ್ಲೆಲ್ಲ ಏನ್ ಕೂತಿದ್ದೀವಿ ಅಂದ್ರೆ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಬಸವಣ್ಣ ಆನ್ ದೋಸ್ ಡೇಸ್ ಇನ್ 12th century. ಅವತ್ತು ಅವ್ರು ಹೇಳಿದ ಸಾಮಾಜಿಕ ನ್ಯಾಯ, ಧರ್ಮ, ಅನ್ಯಾಯ ಪ್ರತಿಯೊಂದು. ಇವತ್ತು ನಾನು ಬಹಳ ಹೆಮ್ಮೆ ಪಡ್ತೀನಿ, ನಮ್ಮ ಮೋದಿಜಿಯವರು ಈ ಕಾನ್ಸೆಪ್ಟ್ ಅಲ್ಲಿ ದೇಶವನ್ನ ನಡೆಸುವಂತ ಕೆಲಸವನ್ನ ಮಾಡ್ತೇನೆ. ಸ್ನೇಹಿತರೆ, ನಾನು ಅಪೋಸಿಷನ್ನವರಿಗೆ ನಾನು ವಿನಂತಿ ಮಾಡ್ತೀನಿ, ಇವತ್ತು G20 ಅನ್ನೋ ಒಂದು ಅದ್ಭುತವಾದಂಥ ಜಾಗದಲ್ಲಿ ಮೋದಿಯವರು ಕೂತಿದ್ದಾರೆ, ಹೆಮ್ಮೆ ನಿಮ್ಗೆ ಆಗೋದಿಲ್ವಾ? ಯಾಕಂದ್ರೆ ಮೋದಿಯವರು ನಿಮ್ಮ ರಾಷ್ಟ್ರದ ಪ್ರಧಾನಿ ಅಲ್ವಾ? ನಿಮಗೆ ಖುಷಿ ಆಗೋದಿಲ್ವಾ ಅವ್ರು ನಮ್ಮ ನಿಂತಿದ್ದಾರೆ ಅಂತ? 24 ಗಂಟೆ ಯಾವುದೇ ಕೆಲಸ. ಈಗ ನಾನು ಬಂದಂಥ ರಾಜ್ಯದಲ್ಲಿ ಇವಾಗ ಚುನಾವಣೆ ಸಂದರ್ಭ ಇದೆ. ಮೊನ್ನೆ ಪ್ರಹ್ಲಾದ್ ಜೋಶಿಯವರು ಬಂದು ಒಂದು ಯಾವುದೋ ಒಂದು ಅಭಿವೃದ್ಧಿ ಪ್ರವಾಹ ಮಾತಾಡಿದಾಗ, ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಹುನ್ನಾರ ಇಟ್ಕೊಂಡಂಥವರು ಜಾತಿಯ ಬೆಂಕಿಯನ್ನು ಇಡೋದು, ಜಾತಿ ಕ್ಯಾಸ್ಟ್ 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 ಬೆಂಕಿ ಅಂತ ಹೇಳುವಂಥದ್ದು. ಇವತ್ತು ಇವರು ಮಾಡದೇ ಇರೋಂಥ ಕೆಲಸ ಮೋದಿಯವರು ಮಾಡೇ ಇಲ್ಲ ಅನ್ನತಕ್ಕಂಥ ಹೇಳುವಂಥ ಮಾತು. ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ದಯಮಾಡಿ ತಾವೆಲ್ಲರೂ ಕೂಡ ಮೋದಿ ಮಾಡ್ತಾ ಇರೋಂಥ ಒಂದು ಶ್ರಮದ ಕೆಲಸ ಏನಿದೆ ಅದಕ್ಕೆ ನಿಮ್ಮ ಅಪ್ರಿಷಿಯೇಷನ್ ಬೇಕೇ ಹೊರತು ಅವ್ರನ್ನ 24 ಗಂಟೆ ಕಂಡಮ್ ಮಾಡೋದು, ಕಾಲು ಎಳೆಯೋದು, ಅವ್ರಿಗೆ ದುಃಖ ಕೊಡೋಂಥ ಕೆಲಸಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ರಾಷ್ಟ್ರದ ಜನತೆ ಭಾಳ ಜವಾಬ್ದಾರಿಯಿಂದ ನೋಡ್ತಾ ಇದ್ದಾರೆ ನಿಮ್ಮನ್ನೆಲ್ಲರನ್ನು. ಇದು ನಾನು ಈ ವಿಷಯವಾಗಿ ನಾನು ಹೇಳಬೇಕು ಅಂತಲೇ ಬೆಳಗ್ಗೆಯಿಂದನೂ ನಾನು ಕಾಯ್ತಾ ಕೂತಿದ್ದೆ. ಸ್ನೇಹಿತರೆ, ಬಸವೇಶ್ವರರ ಕಾಯಕವೇ ಕೈಲಾಸ ತತ್ವನ ಆಧರಿಸಿ ಇಡೀ ರಾಷ್ಟ್ರದ ಅಭಿವೃದ್ಧಿಗೆ ಭಾಳ ಶ್ರಮ ವಹಿಸ್ತಾ ಇರೋಂಥ ಮೋದಿಜಿಯವರ ವಿಚಾರವನ್ನು ಇವತ್ತು ಈ ಮನೆಯಲ್ಲಿ ನಾನು ತುಂಬ ಕಂಠದಿಂದ ನಾನು ಪ್ರಶಂಸೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಸ್ನೇಹಿತರುಗಳು ಸಾಕಷ್ಟು ವಿಷಯಗಳು ಹೇಳಿದ್ದಾರೆ. ಐ ಡೋಂಟ್ ರಿಪೀಟ್ ಬಟ್ ಐ ಆಮ್ ವೆರಿ ಹ್ಯಾಪಿ ನೀವು ನನಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ದಟ್ ಟು ಸರ್, ಫಸ್ಟ್ ಟೈಮ್ ಐ ಆಮ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಯು ಸರ್. ಐ ಗಾಟ್ ಆಫ್ಟರ್ ಸೋ ಮೆನಿ ಡೇಸ್ ಐ ಗಾಟ್ ಆಪರ್ಚುನಿಟಿ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಅದರ್ಸ್ ವುಡ್ ಬಿ ದೇರ್ ಇನ್ ದ ಚೇರ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇಟ್ ವಾಸ್ ಎಕ್ಸಲೆಂಟ್ ಸ್ಪೀಚ್.